ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ಬೇಜಾರಲ್ವಾ ಬಿಡು ಅಮ್ಮ ಡಾಕ್ಟರ್ ಶಾಪ್ಗೆ ಹೋಗಿ ಬಂದಾಯ್ತಲ್ಲ ಇವತ್ತು ಐದು ಜಾಗಗಳಿಗೆ ಹೋಗೋದಿತ್ತು ಮಧು ನಾನು ವಿಸಿಟ್ಗೆ ಎಲೆಕ್ಷನ್ ಕಮಿಷನ್ ಅವ್ರು ಬೇರೆ ಇವತ್ತೇ ಮೀಟಿಂಗಿಗೆ ಕರೆದಿದ್ರು ಒಂದು ಮೂರು ನಾಲ್ಕು ಪೇಪರ್ ವರ್ಕ್ನ ಇವತ್ತೇ ಟರ್ಮಿನೇಟ್ ಮಾಡಬೇಕಾಗಿತ್ತು ಇಷ್ಟು ಕೆಲಸಗಳ ಮಧ್ಯೆ ನಾನು ಹೇಗೆ ಬಿಡುವು ಮಾಡ್ಕೊಳ್ಳಿ ಆಯ್ತು ವೈಜು ಅದನ್ನು ಮರ್ತು ಬಿಡುವನ್ನಲ್ಲ ಯಾಕೆ ಮತ್ತದನ್ನೇ ಹೇಳ್ತಿದೀಯಾ ತುಂಬ ಸೆನ್ಸಿಟಿವ್ ಮಧು ನನಗಿಂತ ಸೂಕ್ಷ್ಮಗಳೆಲ್ಲ ಬೇಗ ಅರ್ಥ ಆಗುತ್ತೆ ಅವ್ರ ವಾಯ್ಸಲ್ಲಿ ಎಂಥ ವ್ಯಂಗ್ಯ ಎಂಥ ಕೋಪ ಆಯಿತು ಗೊತ್ತಾ ಎಷ್ಟು ದಿನಕ್ಕೆ ಒಂದು ದಿನಾನು ಅವ್ರು ನನ್ನ ಹತ್ರ ಹೀಗೆ ಮಾತಾಡಿರಲಿಲ್ಲ ಒಂಥರ ಅವಮಾನ ಆಯಿತು ನನಗೆ ಇದರಲ್ಲಿ ಅವಮಾನ ಆಗೋದಕ್ಕೇನಿದೆ ವೈಜು ಕಲ್ಯಾಣಿ ಮುಂದೆ ಇದೆಲ್ಲ ಬೇಕಿತ್ತ ನಮ್ಮ ಬಗ್ಗೆ ಏನು ಅಂದ್ಕೊಂಡಿರಲ್ಲ ಕಲ್ಯಾಣಿದು ಆ ಥರ ಸ್ವಭಾವ ಅಲ್ವೇ ಅಲ್ಲ ವೈಜು ಹಾಗಿದ್ರೆ ಕಲ್ಯಾಣಿ ಯಾಕೆ ನಮ್ಮಿಬ್ರಿಗೂ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಬುದ್ಧಿವಾದ ಹೇಳಿದ್ಲು ಅವಳೇನೋ ಫ್ರೆಂಡಾಗಿ ಹೇಳಿದಾಳಷ್ಟೇ ಅಮ್ಮ ಅವಳ ಹತ್ರ ಏನೋ ದುಃಖ ಹಂಚ್ಕೊಂಡಿರ್ತಾರೆ ಅನ್ಸುತ್ತೆ ಅದಕ್ಕೆ ಸಂತೋಷವಾಗಿಲ್ವಾ ಮಧು ಅದು ಹಾಗಲ್ಲ ವೈಜು ಮತ್ತಿನ್ನೇನ್ ಮಧು ನಾವು ಒಂದಿನನಾದ್ರೂ ಅಮ್ಮನ ಮನಸ್ಸಿಗೆ ನೋವಾಗೋ ಹಾಗೆ ನಡ್ಕೊಂಡಿದ್ದೀವ ಆದ್ರೂ ಯಾಕೆ ಅಮ್ಮಂಗೆ ಅಸಮಾಧಾನ ನಮ್ಮ ಮೇಲೆ ಈ ಮನೇಲಿ ನಾವು ಅವ್ರಿಗೆ ಏನ್ ಕಷ್ಟ ಕೊಟ್ಟಿದೀವಿ ಅಂತ ಅವ್ರ ಕಲ್ಯಾಣಿ ಹತ್ರ ಹೋಗಿ ದುಃಖ ತೊಡ್ಕೋಬೇಕು ಇಷ್ಟಕ್ಕೂ ಅವ್ರಿಗೆ ಮುಂಚೆ ಕಲ್ಯಾಣಿ ಕಂಡ್ರೆ ಆಗ್ತಾನೆ ಇರಲಿಲ್ಲ ಒಂದು ಸಲ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಕ್ಕೆ ಕಲ್ಯಾಣಿ ಅವರಿಗೆ ಇಷ್ಟೊಂದು ಕ್ಲೋಸ್ ಆಗ್ಬಿಟ್ಲ ಅವ್ರ ಕಲ್ಯಾಣಿ ಹತ್ರ ಹಾಗೆಲ್ಲ ಹೇಳ್ಕೋಬಾರ್ದಾಗಿತ್ತಲ್ವಾ ನಮ್ಮನೆ ಕಷ್ಟನ ಹೊರ್ಕಿನವ್ರ ಹತ್ರ ಹೇಳ್ಕೊಳ್ಳೋಷ್ಟು ದೂರ ಆಗ್ಬಿಟ್ಟಿದೀವ ನಾವು ಅಮ್ಮ ಮಾಡಿದ ತಪ್ಪು ಮದು ಅದಕ್ಕೆ ನಾನೇನು ಮಾಡಲಿ ವೈಜು ಅಟ್ಲೀಸ್ಟ್ ಅಮ್ಮನ ಟ್ರೀಟ್ಮೆಂಟ್ಗೆ ವ್ಯವಸ್ಥೆ ಆಯ್ತಲ್ಲ ಕಲ್ಯಾಣಿ ಅಮ್ಮನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಬಂದಲಲ್ಲ ಹೋಗ್ಲಿ ಬಿಡು ಮುಂದಿನ ವಾರ ಕರ್ಕೊಂಡು ಹೋಗ್ತೀನಿ ಅಂತ ನಾನು ಕಲ್ಯಾಣಿ ಮುಂದೆನೆ ಅವ್ರಿಗೆ ಹೇಳಿದ್ದೆ ಅಲ್ವಾ ಆದರೂ ಈ ಕಲ್ಯಾಣಿ ಯಾಕೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು ಕಲ್ಯಾಣಿ ಮಾಡಿದ್ದು ಸರಿ ಇಲ್ಲ ಮಧು ನೀನು ಸುಮ್ಮನೆ ಈ ವಿಷಯನ ದೊಡ್ಡದು ಮಾಡ್ತಿದ್ಯಾ ವೈಜು ಇಲ್ಲ ಮಧು ಇಂಥ ಚಿಕ್ಕ ಚಿಕ್ಕ ವಿಷಯಗಳೇ ನಾಳೆ ದೊಡ್ಡದಾಗೋದು ಒಂದು ಇಡೀ ತಾಲೂಕು ಮೇಂಟೈನ್ ಮಾಡೋದು ಸುಲಭ ಒಂದು ಮನೇನ ಚೆನ್ನಾಗಿ ನೋಡ್ಕೊಳ್ಳೋದು ಕಷ್ಟ ಅಫಿಷಿಯಲ್ ಲೆವೆಲಲ್ಲಿ ಏನೇ ತೊಂದರೆ ಬಂದರೂ ನಾನು ಎದುರಿಸ್ತೀನಿ ಮಧು ಅದರಿಂದ ಮನೆ ವಿಷಯಗಳಲ್ಲಿ ನಾನು ತುಂಬ ಸೂಕ್ಷ್ಮ ಇಂಥ ಚಿಕ್ಕ ಚಿಕ್ಕ ವಿಷಯಗಳೇ ನನಗೆ ದೊಡ್ಡದಾಗಿ ಕಾಡೋಕ್ಕೆ ಶುರು ಆಗುತ್ತೆ ಅಸಹಾಯಕತೆ ಕಾಡೋಕ್ಕೆ ಶುರು ಆಗುತ್ತೆ ನನಗೆ
ಕಲ್ಯಾಣಿ ನಮ್ಮಿಬ್ಬರಿಗೂ ಫ್ರೆಂಡ್, ನನಗೂ ಹತ್ರವಾದವಳು. ಆದರೂ ಫ್ರೆಂಡ್ಸ್ ಅವ್ರ ಲಿಮಿಟ್ಸ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ಅವಳಾಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋ ಬದಲು ನಿನಗೋ ನನಗೋ ಫೋನ್ ಮಾಡ್ಬೋದಾಗಿತ್ತು. ಅಮ್ಮ ಈ ವಿಷಯನ ಅವಳ ಹತ್ರ ಚರ್ಚೆ ಮಾಡೋಕೆ ಹೋದಾಗ ಇವಳು ಚರ್ಚೆ ಮಾಡೋದನ್ನ ಅವಾಯ್ಡ್ ಮಾಡಬೇಕಾಗಿತ್ತು. ಇದು ತೀರಾ ಪರ್ಸ್ನಲ್ ಮ್ಯಾಟರ್ಸ್ ಅಲ್ವಾ ಅದು. ಅವಳು ನಮ್ಮನೆ ವಿಷಯಕ್ಕೆ ತಲೆ ಹಾಕಿದ್ದು ನನಗೆ ಯಾಕೋ ಸರಿ ಹೋಗಲಿಲ್ಲ ಮದು. ಒಂದು ವಿಷಯನ ದೊಡ್ಡದು ಮಾಡೋದು ಅಥವಾ ಅದನ್ನು ಕಡೆಗಾಣಿಸೋದು ನಮ್ಮ ಕೈಲೇ ಇರುತ್ತೆ. ಅನಾವಶ್ಯಕವಾಗಿ ಬೇಡದೇ ಇರೋ ವಿಚಾರಗಳನ್ನ ಮನಸ್ಸಲ್ಲಿ ತುಂಬಿಕೊಂಡ್ರೆ ಮನಸ್ಸಲ್ಲಿ ಕಹಿ ತುಂಬಿಕೊಳ್ಳುತ್ತೆ, ಸಂಬಂಧಗಳಲ್ಲೂ ಆ ಕಹಿ ಉಳ್ಕೊಂಬಿಡುತ್ತೆ. ತಿಳಿಯಾಗಿರೋ ನೀರನ್ನು ಕದಡೋದು ಒಳ್ಳೆಯದಲ್ಲ ವೈಜು. ಈ ವಿಷಯಕ್ಕೆ ನೀನು ಅಪ್ಸೆಟ್ ಆಗಿದೆಯಾ ಅಂತ ಅಮ್ಮಂಗೆ ಗೊತ್ತಾದರೆ ಅಮ್ಮಂಗೆ ಬೇಜಾರಾಗುತ್ತೆ, ಕಲ್ಯಾಣಿಗೂ ನೋವಾಗುತ್ತೆ. ಕಲ್ಯಾಣಿ ಪಾಪ ಅವಳ ಜೀವನದಲ್ಲಿ ತುಂಬ ನೊಂದಿದ್ದಾಳೆ. ಅವಳು ಮನೆಯವ್ರನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ತನ್ನ ಹೋರಾಟ ನಡೆಸ್ತಿದ್ದಾಳೆ. ನೀನು ಈ ಥರ ಬೇಜಾರಾಗಿದೆಯಾ ಅಂತ ಅವಳು ಗೊತ್ತಾದರೆ ಅವಳಿಗೆ ಹೇಗನ್ಸಲ್ಲ ಹೇಳು. ಒಂದು ತಿಳ್ಕೊ ವೈಜು, ಕಲ್ಯಾಣಿದು ತುಂಬ ಇನ್ನೋಸೆಂಟ್ ನೇಚರ್. ಅವಳು ನಮಗೆ ಬುದ್ಧಿ ಕಲಿಸ್ಬೇಕು ಅಂತಾಗಲಿ ಅಥವಾ ಅಮ್ಮನ ಇಂಪ್ರೆಸ್ ಮಾಡಬೇಕು ಅಂತಾಗಲಿ ಈ ಥರ ಮಾಡಿಲ್ಲ. ನಿಜವಾದ ಕನ್ಸರ್ನಿಂದನೇ ಮಾಡಿರ್ತಾಳೆ. ಅನಾವಶ್ಯಕವಾಗಿ ಮನಸ್ತಾಪಗಳನ್ನ ಹುಟ್ಟಾಕೋಬೇಕಾ? ಈಗೋಗಳನ್ನ ಸಂಬಂಧಗಳೊಳಗೆ ತಂದರೆ ನೆಮ್ಮದಿ ಕೆಡುತ್ತೆ. ಚಿಕ್ಕ ಚಿಕ್ಕ ವಿಷಯಗಳನ್ನೆಲ್ಲ ಅಲ್ಲಲ್ಲೇ ಮರೆತು ಅದನ್ನು ಮೀರಿ ನಿಲ್ಲೋ ದೊಡ್ಡತನನ ನಾವು ಬೆಳೆಸ್ಕೋಬೇಕು. IAS ಆಫೀಸರ್ ನೀನು, ನಿನಗೆ ನಾನು ಇದನ್ನೆಲ್ಲ ಹೇಳಬೇಕಾ? ಎಲ್ಲ ಮರೆತು ನಿಮ್ಮದೇ ಆಗಿರ್ಬೇಕಲ್ವ? ಸಾರಿ ಮಧು, ನಾನು ಓವರ್ ರಿಯಾಕ್ಟ್ ಮಾಡಿದೆ ಅನ್ಸುತ್ತೆ, ಸಾರಿ. ಸರಿ ಮಲ್ಕೋ ಬಾ. ತಾವು ಪೊಲೀಸ್ SP ಆಗಿ ಕೆಲಸ ಮಾಡ್ತಾ ಇದ್ದೀರಿ? ಹೌದು. ಇಲ್ಲಿ ನೋಡಿ, ತಾವು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಈ ಕೇಸ್ ಬಗ್ಗೆ ಕೊಟ್ಟ ಹೇಳಿಕೆ ಇಲ್ಲಿದೆ. ಆಮೇಲೆ ಈ ಕೋರ್ಟ್ನಲ್ಲೂ ನೀವು ಸಾಕ್ಷ್ಯ ಹೇಳಿದ್ದೀರಿ. ಹೌದು. ನೀವು ಕೃಷ್ಣಬಿಂಗ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಏನೇನು ನಡೀತು ಅಂತಾನು ಹೇಳಿದ್ದೀರ? ಹೌದು. ಎರಡೂ ಜಾಗಗಳಲ್ಲಿ, ಅಂದರೆ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಮತ್ತು ಈ ಕೋರ್ಟಲ್ಲಿ, ಏನೋ ಒಂದು ಮುಖ್ಯವಾದ ವಿಚಾರವನ್ನು ಮುಚ್ಚಿಟ್ಟಿದ್ದೀರ. ನೀವು ಅವತ್ತು ಡಾಕ್ಟರ್ ಕೃಷ್ಣಕಾಂತ್ ಅವ್ರ ಕಪಾಳಕ್ಕೆ ಹೊಡೆದ್ರಿ, ಹೌದು ಅಂತೀರೋ ಇಲ್ಲ ಅಂತೀರೋ? ಹೌದು, ಕಪಾಳಕ್ಕೆ ಹೊಡೆದಿದ್ದು ಹೌದು. ನನಗೆ ಅಷ್ಟು ಸಿಟ್ಟು ಬರೆಸಿದ್ರು ಅವರು. ನಿಮಗೆ ಸಿಟ್ಟು ಬರೆಸಿರೋ ವಿಚಾರ ನಾನು ಕೇಳಿಲ್ಲ. ನೀವು ಅವ್ರ ಕಪಾಳಕ್ಕೆ ಹೊಡೆದಿದ್ದು ಹೌದು, ಅದನ್ನ ಈ ಕೋರ್ಟಿಗೆ ಯಾಕೆ ಹೇಳಲಿಲ್ಲ ಅಂತ. ಅಬ್ಜೆಕ್ಷನ್ ಯುವರ್ ಆನರ್, ಹೈಲಿ ಇರ್ರೆಲೆವೆಂಟ್. ವಾರ್ ಇದ್ ಇವರ ಎವಿಡೆನ್ಸ್ ಟೈಮ್ನಲ್ಲೇ ಈ ಪ್ರಶ್ನೆ ಉದ್ಭವವಾಗಿತ್ತು, ಇದು ರೆಲೆವೆಂಟಾ ಅಲ್ವಾ ಅಂತ. ರಾಜಗೋಪಾಲ್ ಸಾವಿಗೂ ಇವರ ಡಾಕ್ಟರ್ ಕಪಾಳ ಹೊಡೆದಕ್ಕೂ ಯಾವುದೇ ಸಂಬಂಧ ಇಲ್ಲ ಯುವರ್ ಆನರ್. ದೇ ಆರ್ ನಾಟ್ ಕನೆಕ್ಟೆಡ್ ಅಟ್ ಆಲ್. ವಾರ್ ಇದ್ ಇವರನ್ನ ಈ ಪ್ರಶ್ನೆ ಕೇಳೋದು ಇರ್ರೆಲೆವೆಂಟ್ ಆಗ್ಬೋದು. ರಾಜಗೋಪಾಲ್ ಸಾವಿಗೂ ಇವರು ಡಾಕ್ಟರ್ ಕೃಷ್ಣಕಾಂತ್ ಅವರ ಕಪಾಳಕ್ಕೆ ಹೊಡೆದಿದ್ದಕ್ಕೂ ಸಂಬಂಧ ಇಲ್ಲದೇ ಇರ್ಬೋದು.
ಆದರೆ ಕ್ಯಾರೆಕ್ಟರ್ ಆಫ್ ದಿ ವಿಟ್ನೆಸ್ ತೋರಿಸೋದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಒಂದು ವಿಷಯನ ಮುಚ್ಚಿಟ್ಟವರು ಇನ್ನೂ ಬೇರೆ ವಿಷಯಗಳನ್ನು ಕೋರ್ಟಿಂದ ಮುಚ್ಚಿಡೋ ಸಾಧ್ಯತೆ ಇದೆ. ಸುಳ್ಳು ಹೇಳೋ ಅಭ್ಯಾಸನೂ ಇರ್ಬೋದು. ಅದಕ್ಕೆ ಆ ವಿಷಯ ತೋರಿಸೋದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್, ಪ್ರೊಸೀಡ್. ಮಚ್ ಒಬ್ಲೈಸ್ಡ್ ಯುವರ್ ಆನರ್. ನೀವು ಡಾಕ್ಟರ್ ಕೃಷ್ಣಕಾಂತ್ ಕಪಾಳಕ್ಕೆ ಹೊಡೆದಿದ್ದನ್ನ ಕೋರ್ಟಿಗೆ ಯಾಕೆ ಹೇಳಲಿಲ್ಲ? ಅದು ಮುಖ್ಯವಾದ ವಿಚಾರ ಅಂತ ನನಗನ್ನಿಸ್ಲಿಲ್ಲ. ಒಬ್ಬ ಡ್ಯೂಟಿಲಿರೋ ಪೊಲೀಸ್ ಆಫೀಸರು ಕರ್ತವ್ಯ ನಿರತ ವೈದ್ಯನ ಮೇಲೆ ಕಪಾಳಕ್ಕೆ ಹೊಡೆಯೋ ಅಪರಾಧ ಮಾಡಿದ್ದು ಮುಖ್ಯವಾದ ವಿಚಾರ ಅಂತ ನಿಮಗೆ ಅನ್ನಿಸ್ಲಿಲ್ವಾ? ಹಿರಿಯ IPS ಅಧಿಕಾರಿ ನೀವು, ಉನ್ನತ ಪೊಲೀಸ್ ಆಫೀಸರ್. ಎರಡು ವಿಚಾರ ಸ್ಪಷ್ಟ ಮಾಡೋಕೆ ಇಷ್ಟಪಡ್ತೀನಿ. ನಾನು ಅಲ್ಲಿಗೆ ಪೊಲೀಸ್ ಅಧಿಕಾರಿಯಾಗಿ ಹೋಗಿರಲಿಲ್ಲ. ವಾರಿದೇವರ ಫ್ಯಾಮಿಲಿ ಫ್ರೆಂಡ್ ಆಗಿ, ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಹೋಗಿದ್ದೆ. ಆ ಟೈಮ್ನಲ್ಲಿ ಡಾಕ್ಟರ್ ಕೃಷ್ಣಕಾಂತ್ ಅವರು ಕರ್ತವ್ಯ ನಿರತ ವೈದ್ಯನಾಗಿರಲಿಲ್ಲ. ಅಂದರೆ ರಾಜಗೋಪಾಲ್ಗೆ ತಕ್ಷಣ ಆಪರೇಷನ್ ಮಾಡಿ ಚಿಕಿತ್ಸೆ ಮಾಡಬೇಕಾಗಿದ್ದು ಕೃಷ್ಣಕಾಂತ್ ಅವರ ಕರ್ತವ್ಯ, ಅವ್ರು ಮಾಡಲಿಲ್ಲ. ಆ ಟೈಮ್ನಲ್ಲಿ ಅವರು ಕರ್ತವ್ಯ ನಿರತ ಆಗಿರಲಿಲ್ಲ, ಕರ್ತವ್ಯ ವಿಮುಖ ಆಗಿದ್ರು. ಚಿಕಿತ್ಸೆ ಕೊಡಬೇಕಾದ ವೈದ್ಯ ದುಡ್ಡು ಕೊಟ್ಟರೇನೆ ಚಿಕಿತ್ಸೆ ಕೊಡೋದು ಅಂದರು. ಆ ಟೈಮ್ನಲ್ಲಿ ಅವರು ವೈದ್ಯರೆಲ್ಲ ಆಗಿದ್ದಿದ್ದು ವ್ಯಾಪಾರಿ, ಜೊತೆಗೆ ಇಂಥ ಟೈಮ್ನಲ್ಲಿ ಯಾವುದೇ ವೈದ್ಯ ದುಡ್ಡು ಕೇಳದೆ ಚಿಕಿತ್ಸೆ ಕೊಡಬೇಕಾಗಿರೋದು ಅವನ ಕರ್ತವ್ಯ. ಹಾಗೆ ಕೊಡದೇ ಇದ್ದರೆ ಅಂಥವನ ಮೇಲೆ ಕ್ರಿಮಿನಲ್ ಲಯಾಬಿಲಿಟಿ ಬರುತ್ತೆ ಅಂತ ಸುಪ್ರೀಂ ಕೋರ್ಟ್ ಅನೇಕ ಸಾರಿ ಹೇಳಿದೆ. ಹಾಗಾಗಿ ಆ ಟೈಮ್ನಲ್ಲಿ ಕೃಷ್ಣಕಾಂತ್ ಅವರು ಅಪರಾಧಿಯಾಗಿದ್ದರು. ಹಾಗಾಗಿ ನಾನು ಹೊಡೆದಿದ್ದು ಒಬ್ಬ ಅಪರಾಧಿಗೆ, ಕರ್ತವ್ಯ ನಿರತ ವೈದ್ಯನಿಗಲ್ಲ. ಆ ಟೈಮ್ನಲ್ಲಿ ನಾನು ಪೊಲೀಸ್ ಆಫೀಸರ್ ಕೂಡ ಆಗಿರಲಿಲ್ಲ. ಸೊ ನೀವು ಮಾಡಿದ್ದು ಸರಿ ಅನ್ಸುತ್ತೆ ನಿಮಗೆ? ಯು ಥಿಂಕ್ ಯು ಆರ್ ಜಸ್ಟಿಫೈಡ್? ಒಬ್ಬ ಸ್ನೇಹಿತ ಸಾಯ್ತಾ ಇದ್ದಾಗ ಅವನಿಗೆ ಚಿಕಿತ್ಸೆ ಕೊಡಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಹೊಡೆಯುವಷ್ಟು ಕೋಪ ಬರುತ್ತೆ, ಹೊಡೆದೆ. ನಂದು ಹ್ಯೂಮನ್ ಬಿಹೇವಿಯರ್. ಅದೇ ಸಾಯ್ತಾ ಇರೋ ಮನುಷ್ಯನಿಗೆ ಚಿಕಿತ್ಸೆ ಕೊಡೋ ಬದಲು ದುಡ್ಡು ಕೇಳೋದು ಇನ್ಹ್ಯೂಮನ್ ಬಿಹೇವಿಯರ್. ಎರಡರಲ್ಲಿ ಯಾವುದು ಜಸ್ಟಿಫೈಡ್ ಅಂತ ತಾವೇ ತೀರ್ಮಾನ ಮಾಡಿ. ಓಕೆ ಬಿಡಿ. ಡಾಕ್ಟರ್ ಕೃಷ್ಣಕಾಂತ್ ಅವರು ಮಿನಿಸ್ಟರ್ ಭಿಂಗ ಅವರ ಬ್ರದರ್ ಇನ್ ಲಾ, ಹೌದು ತಾನೇ? ಹ್ಞೂ, ಹಾಗಂತ ಕೇಳಿದ್ದೀನಿ. ತಮಗೂ ಭಿಂಗ ಅವ್ರಿಗೂ ಆಗೋದಿಲ್ಲ. ಹಾಗೇನಿಲ್ಲ, ತಮಗೂ ಅವ್ರಿಗೂ ಎಷ್ಟೋ ವಿಚಾರಗಳ ಬಗ್ಗೆ ಮಾತಿನ ಚಕಮಕಿ ನಡೆದಿದೆ, ಸರಿನಾ? ಮಾತಿನ ಚಕಮಕಿ ನಡೆದು ಮಾತ್ರಕ್ಕೆ ಒಬ್ಬರನ್ನು ಕಂಡ್ರೆ ಒಬ್ರಿಗೆ ಆಗಲ್ಲ ಅಂತ ಅಲ್ಲ. ನಿಮಗೆ ಅವ್ರನ್ನ ಕಂಡ್ರೆ ಆಗದೇ ಇರೋದಕ್ಕೆ ಅವರ ಭಾವಮೈದನ ಮೇಲೆ ಈ ಥರ ಸುಳ್ಳು ಕೇಸ್ ಹಾಕಿಸಿ ಅವರಿಗೆ ಕಿರುಕುಳ ಕೊಡ್ತಾ ಇದ್ದೀರಿ, ಹಾಗಂತ ನಾನು ಹೇಳ್ತೀನಿ. ನೀವೇನು ಹೇಳ್ತೀರಾ? ನಾನ್ ಸೆನ್ಸ್ ಅಂತ ಹೇಳ್ತೀನಿ, ಅರ್ಥವಿಲ್ಲದೆ ಇರೋ ಮಾತು. ವಾರಿಧಿಯವರು ಮತ್ತು ಅವ್ರ ಗಂಡ ರಾಜಗೋಪಾಲ್ ತುಂಬ ದಿನದಿಂದ ನಿಮಗೆ ಫ್ರೆಂಡ್ಸು. ಹೌದು, ಕಾಲೇಜಲ್ಲಿ ಒಟ್ಟಿಗೆ ಓದಿದ್ವಿ, ತುಂಬ ಬೇಕಾದವರು. ಗಂಡನ್ ಕಳ್ಕೊಂಡು ವಾರಿಧಿಯವರಿಗೆ ಸಹಾಯ ಮಾಡಬೇಕು ಅಂತ ನಿಮಗೆ ಮನಸ್ಸಿತ್ತು. ಹೌದು, ಯಾರಿಗೆ ತಾನೇ ಇರಲ್ಲ ಹೇಳಿ? ಇಬ್ಬರು ಚಿಕ್ಕ ಮಕ್ಕಳು, ಸಾಯಬಾರದ ವಯಸ್ಸಿಗೆ ಗಂಡ ಸತ್ತ. ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ? ಅಷ್ಟೇನು ಚೆನ್ನಾಗಿಲ್ಲ. ಅವ್ರ ಬೈಕಿಗೆ ಆಕ್ಸಿಡೆಂಟ್ ಮಾಡಿದ ಲಾರಿ ಪತ್ತೆ ಆಯ್ತಾ? ಇಲ್ಲ. ನೋಡಿ ಮಿಸ್ಟರ್ ಮಧುಸೂದನ್, ನಾನೊಂದು ವಿಷಯ ಹೇಳ್ತೀನಿ. ಒಬ್ಬ ಪೊಲೀಸ್ ಆಫೀಸರ್ ಆಗಿ ಅದು ಸರಿನೋ ತಪ್ಪೋ ಹೇಳಿ ನೀವು. ಕೇಳಿ, ಈ ಹಿಟ್ ಅಂಡ್ ರನ್ ಕೇಸ್ಗಳಲ್ಲಿ ಅಪಘಾತ ಮಾಡಿದ ವೆಹಿಕಲ್ ನಂಬರ್ ಯಾರಾದರೂ ನೋಟ್ ಮಾಡ್ಕೊಂಡಿದ್ರೆ ಆ ವೆಹಿಕಲ್ ಸುಲಭವಾಗಿ ಪತ್ತೆ ಮಾಡ್ಬೋದು. ಅಕಸ್ಮಾತ್ತಾಗಿ ನೋಟ್ ಮಾಡ್ಕೊಳ್ಳದೇ ಇದ್ದರೆ ಅಂಥ ವೆಹಿಕಲ್ ಸಿಗೋದು ಕಷ್ಟ. ಸುಮಾರು 40% ಕೇಸ್ಗಳಲ್ಲಿ ಅಂಥ ವೆಹಿಕಲ್ಸು ಪತ್ತೆನೇ ಆಗೋದಿಲ್ಲ, ಕರೆಕ್ಟಾ? ಇರಬಹುದು. ಹಾಗೆ ವೆಹಿಕಲ್ ಪತ್ತೆ ಆಗದೇ ಇದ್ದರೆ ಕಾಂಪೆನ್ಸೇಷನ್ ಕ್ಲೇಮ್ ಮಾಡೋಕ್ಕಾಗಲ್ಲ, ನಿಜಾನಾ? ಹೌದು. ಸೊ ವಾರಿಧಿಯವರಿಗೆ ಕಾಂಪೆನ್ಸೇಷನ್ ಸಿಗೋ ಸಂಭವ ಇರಲಿಲ್ಲ, ಆದರೆ ಆರ್ಥಿಕವಾಗಿ ಅವ್ರ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ. ಆರ್ಥಿಕವಾಗಿ ಅವ್ರಿಗೆ ಅನುಕೂಲ ಆಗಲಿ ಅಂತ ಈ ಸುಳ್ಳು ಕ್ರಿಮಿನಲ್ ಕೇಸನ್ನು ಡಾಕ್ಟರ್ ಕೃಷ್ಣಕಾಂತ್ ಅವ್ರ ಮೇಲೆ ನೀವು ಹಾಕ್ಸಿದ್ದೀರ. ಹೆದರಿಸಿ ದುಡ್ಡು ವಸೂಲಿ ಮಾಡ್ಕೋಬೋದು ಅಂತ ನಾನು ಹೇಳ್ತೀನಿ. ನಾನು ಪೊಲೀಸ್ ಆಫೀಸರ್, ಬ್ಲ್ಯಾಕ್ ಮೇಲರ್ ಅಲ್ಲ ಹೆದರಿಸಿ ದುಡ್ಡು ವಸೂಲಿ ಮಾಡೋಕೆ.
ಡಾಕ್ಟರ್ ಕೃಷ್ಣಕಾಂತ್ ಅವರು ರಾಜಗೋಪಾಲ್ ಸಾವಿಗೆ ಹೊಣೆ. ಅದಕ್ಕೆ ವಾರಿದಿ ಅವರು ಅವರ ಮೇಲೆ ಕೇಸ್ ಹಾಕಿದ್ದಾರೆ. ಎಸ್ ಪಿ ಸಾಹೇಬ್ರೆ, ನಿಮ್ಮ ಕಥೆ ನಮ್ಮೋ ಥರ ಇದೆಯಾ? ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನೀವು ಖುದ್ದಾಗಿ ಹಾಸ್ಪಿಟ್ಲಿಗೆ ಹೋದ್ರೂ ನಿಮಗೆ ಅವರು ಅಬ್ಲೈಜ್ ಮಾಡಲಿಲ್ಲ ಅಂದರೆ ನಂಬಕ್ಕಾಗತ್ತಾ? ಈಗಿನ ಕಾಲದಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹಾಸ್ಪಿಟ್ಲಿಗೆ ಹೋದ್ರೂ ಹೆದರ್ಕೊಂಡು ಅಬ್ಲೈಜ್ ಮಾಡ್ತಾರೆ. ನಾನು ಪೊಲೀಸ್ ಎಸ್ ಪಿ ಅಂತ ಅವ್ರಿಗೆ ಗೊತ್ತಾಗಲಿಲ್ಲ. ನಾನು ಯೂನಿಫಾರ್ಮ್ನಲ್ಲಿ ಹೋಗಿರಲಿಲ್ಲ, ಮಫ್ತಿಲ್ ಹೋಗಿದ್ದೆ. ಮತ್ತು ನಾನು ಅಫಿಷಿಯಲ್ ವೆಹಿಕಲ್ನಲ್ಲೂ ಹೋಗಿರಲಿಲ್ಲ. ಅವತ್ತು ನನ್ನ ಅಫಿಷಿಯಲ್ ವೆಹಿಕಲ್ ಇರಲಿಲ್ಲ. ಹಾಗಾಗಿ ನಾನು ಪೊಲೀಸ್ ಎಸ್ ಪಿ ಅಂತ ಅವ್ರು ಗುರುತು ಹಿಡಿಯಲಿಲ್ಲ. ನೀವು ಯಾಕೆ ನಿಮ್ಮ ಪರಿಚಯ ಹೇಳ್ಕೊಳ್ಳಿಲ್ಲ? ನೀವು ಅದನ್ನು ಮುಂಚೆನೇ ಹೇಳಿದರೆ ಅವರು ಒಬ್ಲೈಜ್ ಮಾಡಿ ಆಪರೇಷನ್ ಮಾಡ್ತಾಯಿದ್ರು. ನಿಮ್ಮ ಫ್ರೆಂಡ್ ರಾಜಗೋಪಾಲ್ ಪ್ರಾಣ ಉಳಿಯೋದಕ್ಕೆ ಸಹಾಯ ಆಗ್ತಾಯಿತ್ತು ಅಲ್ವಾ? ಆದರೆ ಈಗ ನಿಮ್ಮ ಫ್ರೆಂಡ್ ರಾಜಗೋಪಾಲ್ ಅವರ ಪ್ರಾಣ ಹೋಗೋದಕ್ಕೆ ನೀವು ಕಾರಣ ಆಗಿದ್ದೀರಿ. ಸರಿ ತಾನೆ? ಅಂದರೆ ಒಬ್ಬ ಪೊಲೀಸ್ ಎಸ್ ಪಿ, ಒಬ್ಬರು ಐ ಎ ಎಸ್ ಆಫೀಸರು ಅಥವಾ ಒಬ್ಬ ಮಂತ್ರಿ ಇಂಥವ್ರ ಜೊತೆ ಹೋದರೆ ಮಾತ್ರ ಜನಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾ? ಜನಸಾಮಾನ್ಯರಿಗೆ ತಾವೇ ಹೋಗಿ ತಮ್ಮ ಪ್ರಾಣನ ಉಳಿಸ್ಕೊಳ್ಳೋ ಹಕ್ಕೇ ಇಲ್ವಾ? ಹಾಗೆ ವಕೀಲರಿಗೆ ಪ್ರಶ್ನೆ ಕೇಳಬಾರದು ಮಿಸ್ಟರ್ ಮಧುಸೂದನ್. ಅವ್ರ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಷ್ಟೇ. ಸರಿ ವನಾನಂದ್. ನೀವು ಅಷ್ಟೇ ರವೀಂದ್ರನ್ ಪಾವಟಿ ಅವರೇ, ಆರ್ಗ್ಯುಮೆಂಟ್ ರೂಪದಲ್ಲಿರುವಂಥ ಪ್ರಶ್ನೆಗಳನ್ನು ಕೇಳಬಾರದು. ಇದು ಚರ್ಚಾಕೂಟ ಅಲ್ಲ ಅಲ್ವಾ? ಸಾರಿ ಯುವರ್ ಆನರ್. ಅವರ ವರ್ಷನ್ನಲ್ಲಿರೋ ಇಂಪ್ರಾಬಬಿಲಿಟೀಸ್ ಅಂದರೆ ಅಸಂಬದ್ಧತೆಯನ್ನು ತೋರಿಸೋದಕ್ಕೆ ಆ ಪ್ರಶ್ನೆ ಕೇಳಿದೆ ಅಷ್ಟೇ. ಹೋಗಲಿ ಬಿಡಿ ಎಸ್ ಪಿ ಸಾಹೇಬ್ರೆ. ಡಾಕ್ಟರ್ ಕೃಷ್ಣಕಾಂತ್ ಅವರು 30,000 ರೂಪಾಯಿ ಕೇಳಿದ್ರು, ಅದು ಕೊಡದು ಹೊರತು ಟ್ರೀಟ್ಮೆಂಟ್ ಕೊಡಲ್ಲ ಅಂತ ರಾಜಗೋಪಾಲ್ ಅವ್ರನ್ನ ಆಚೆ ಕಳಿಸ್ಬಿಟ್ರು. ಅದರಿಂದ ಅವ್ರ ಪ್ರಾಣ ಹೋಯಿತು. ಡಾಕ್ಟರ್ ಕೃಷ್ಣಕಾಂತ್ ಅವರು ಅಪರಾಧ ಮಾಡಿದ್ದಾರೆ ಅಂತ ನೀವು ಹೇಳಿದ್ರಿ. ಹೌದು. ಅದು ಸತ್ಯನೇ ಆಗಿದ್ದರೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನೀವು ಅವತ್ತೇ ಅವ್ರ ಮೇಲೆ ಕ್ರಮ ತಗೋಬೋದಾಗಿತ್ತಲ್ಲ. ಯಾಕೆ ತಗೊಂಡಿಲ್ಲ? ಇದು ಏನು ತೋರಿಸುತ್ತೆ? ಅರೆ, ನನ್ನ ಸ್ನೇಹಿತನೇ ಸತ್ತಿದ್ದು, ನಾನೇ ಅವರನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದು. ಹಾಗಾಗಿ ಈ ಕಂಪ್ಲೇಂಟ್ಗೆ ನಾನು ಪಾರ್ಟಿ, ವಿಟ್ನೆಸ್ ಎರಡು. ಜೊತೆಗೆ ಸಿಟ್ಟಲ್ಲಿ ಡಾಕ್ಟರ್ ಕೃಷ್ಣಕಾಂತ್ ಅವ್ರ ಕೆನ್ನೆಗೆ ನಾನೇ ಹೊಡೆದಿದ್ದೆ. ಅಂಥ ಸಂದರ್ಭದಲ್ಲಿ ನಾನೇ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಕಾನೂನು ಪ್ರಕಾರ ತಪ್ಪಾಗತ್ತೆ. ಆಯಿತು. ತಾವು ತಮ್ಮ ಹೇಳಿಕೆಯಲ್ಲಿ ಡಾಕ್ಟರ್ ಕೃಷ್ಣಕಾಂತ್ ಅವರು ರಾಜಗೋಪಾಲ್ ಅವರಿಗೆ ಆಪರೇಷನ್ ಮಾಡಿದರೆ ಅವ್ರು ಬದುಕ್ತಾ ಇದ್ರು ಅಂತ ಹೇಳಿದ್ರು. ಹೌದು. ನಿಮಗೆ ಹೇಗೆ ಗೊತ್ತು ಆಪರೇಷನ್ ಮಾಡಿದರೆ ಖಂಡಿತ ಬದುಕ್ತಾ ಇದ್ರು ಅಂತ? ನಾನು ಹೇಳಿದ್ನಲ್ಲ, ಅವ್ರಿಗೆ ಸ್ಪ್ಲೀನ್ ರಪ್ಚರ್ ಆಗಿದೆ, ಎಡಗಡೆ ರಿಪ್ಸ್ ಫ್ರ್ಯಾಕ್ಚರ್ ಆಗಿದೆ, ಹೆಮರೇಜ್ ಆಗ್ತಿದೆ ಅಂತ ಅನ್ನಿಸ್ತು. ಅಂಥ ಟೈಮ್ನಲ್ಲಿ ತಕ್ಷಣ ಆಪರೇಷನ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟರೆ ಬದುಕ್ತಾರೆ. ಎಸ್ ಪಿ ಸಾಹೇಬ್ರೇ, ನೀವೇನು ಎಂ ಬಿ ಬಿ ಎಸ್ ಓದಿದ್ದೀರಾ? ಇಲ್ಲ, ಐ ಪಿ ಎಸ್. ಅದರಲ್ಲಿ ಮೆಡಿಕಲ್ ಜುರಿಸ್ಪ್ರುಡೆನ್ಸಿ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಆಗ ಸ್ಪ್ಲೀನ್ ರಪ್ಚರ್ ಬಗ್ಗೆ ತಿಳ್ಕೊಂಡಿದ್ದೀನಿ. ರಾಜಗೋಪಾಲ್ ಅವರು ಸ್ಪಾಟ್ನಲ್ಲೇ ಸತ್ತೋಗಿದ್ರು. ನೀವು ಡೆಡ್ ಬಾಡಿನ ಹಾಸ್ಪಿಟ್ಲಿಗೆ ತಂದು ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂತ ಡಾಕ್ಟರ್ ಕೃಷ್ಣಕಾಂತ್ ಮೇಲೆ ಸುಳ್ಳು ಕೇಸ್ ಹಾಕ್ಸಿದ್ದೀರಿ ಅಂತ ನಾನು ಹೇಳ್ತೀನಿ. ಸುಳ್ಳು. ರಾಜಗೋಪಾಲ್ ಅವ್ರಿಗೆ ಜೀವ ಇತ್ತು. ತಕ್ಷಣ ಆಪರೇಷನ್ ಮಾಡಿದರೆ ಅವರು ಬದುಕಿರ್ತಾಯಿದ್ರು. ಅಲ್ಲದೆ ಆಕ್ಸಿಡೆಂಟ್ ಸ್ಪಾಟ್ನಲ್ಲಿ ಅವರು ಬಿದ್ದಿದ್ದ ಜಾಗದಿಂದ ನಾನು ನಮ್ಮ ಕ್ಯಾಬ್ ಡ್ರೈವರು ಅವರನ್ನು ನಡೆಸ್ಕೊಂಡೇ ನನ್ನ ಕಾರ್ ತನಕ ಕರ್ಕೊಂಡು ಹೋಗಿದ್ದೀವಿ. ಕೃಷ್ಣಬಿಂಗ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳಿದ್ದು ರಾಜಗೋಪಾಲೆ. ಅಲ್ಲಿ ಡಾಕ್ಟರ್ ಕೃಷ್ಣಕಾಂತ್ ಅವರು ರಾಜಗೋಪಾಲ್ನ ಎಕ್ಸಾಮಿನ್ ಮಾಡಿದ್ದಾರೆ. ಪಲ್ಸು, ಬಿ ಪಿ, ಬೇರೆ ಕಂಡೀಷನ್ಸ್ ಎಲ್ಲನೂ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ರಾಜಗೋಪಾಲ್ಗೆ ತಕ್ಷಣ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದು ಡಾಕ್ಟರ್ ಕೃಷ್ಣಕಾಂತ್. ಸತ್ತು ಹೋಗಿದರೆ ಯಾರಾದರೂ ಆಪರೇಷನ್ ಮಾಡ್ತಾರ? ಈ ಪಲ್ಸು, ಬಿ ಪಿ, ಬೇರೆ ಕಂಡೀಷನ್ಸು ಎಲ್ಲ ಎಲ್ಲಿ ರೆಕಾರ್ಡ್ ಮಾಡಿದ್ರು? ಕ್ಯಾಶುವಾಲಿಟಿ ರಿಜಿಸ್ಟರ್ ಅಂತ ಇತ್ತು, ಅದರಲ್ಲಿ ಪಕ್ಕದಲ್ಲೇ ಇದ್ದ ನರ್ಸು ರೆಕಾರ್ಡ್ ಮಾಡ್ಕೋತಾ ಇದ್ರು. ನೋಡ್ರಿ ಅಜಿತ್ ಕುಮಾರ್, ಸಿ ಎಸ್ ಪಿ ಅವರು ಸಮನ್ ಮಾಡಿ ಕೃಷ್ಣಬಿಂಗ ಹಾಸ್ಪಿಟ್ಲಿಂದ ತರಿಸಿದ ರೆಕಾರ್ಡಲ್ಲಿ ಕ್ಯಾಶುವಾಲಿಟಿ ರಿಜಿಸ್ಟರ್ ಇದೆ, ಅದನ್ನೊಂಚೂರು ತಗೊಳ್ಳಿ. ನೋಡಿ, ಇದು ಕೃಷ್ಣಬಿಂಗ ಹಾಸ್ಪಿಟ್ಲಿಂದ ಬಂದಿರೋ ನೀವು ಹೇಳಿದಂಥ ಕ್ಯಾಶುವಾಲಿಟಿ ರಿಜಿಸ್ಟರ್.
ಇದರಲ್ಲಿ ನೀವು ಹೇಳಿದ ಹಾಗೆ ಆಕ್ಸಿಡೆಂಟ್ ಮಾಡಿಕೊಂಡು ಬಂದವರ ವಿವರ ಎಲ್ಲ ಇದೆ ನೋಡಿ 26 ನವೆಂಬರ್ ತಾರೀಕಿನ ಎಂಟ್ರಿಗಳನ್ನು ನೋಡಿ ಇದರಲ್ಲಿ ನವೆಂಬರ್ 26ನೇ ತಾರೀಕಿನ ಎಂಟ್ರಿಗಳನ್ನು ನೋಡಿ ರಾಜಗೋಪಾಲ್ ಅವರ ಬಗ್ಗೆ ಎಂಟ್ರಿ ಇದೆಯಾ ಇದೆಯಾ ನೋಡಿ ಅವ್ರು ಬದುಕಿದ್ರೆ ಎಂಟ್ರಿ ಇರಲೇಬೇಕಾಗಿತ್ತು ಅಲ್ವಾ ಆಕ್ಸಿಡೆಂಟ್ ಮಾಡ್ಕೊಂಡು ಬಂದವರು ಎಲ್ಲರ ವಿವರನೂ ಇದೆ ಬರೀ ರಾಜಗೋಪಾಲ್ ಅವರದ್ದು ಮಾತ್ರ ಯಾಕಿಲ್ಲ ನೀವು ಅವರನ್ನ ಅಲ್ಲಿ ಕರ್ಕೊಂಡು ಬರೋ ವೇಳೆಗಾಗಲೇ ರಾಜಗೋಪಾಲ್ ಸತ್ತು ಹೋಗಿದ್ರು ಅದಕ್ಕೆ ಅವರ ಬಗ್ಗೆ ಇದರಲ್ಲಿ ಎಂಟ್ರಿ ಇಲ್ಲ ಅವರ ಎಂಟ್ರಿನ ಈ ರಿಜಿಸ್ಟರ್ ಅಲ್ಲದೆ ಬೇರೆ ಕಡೆ ಬರ್ಕೊಂಡಿರಬಹುದು ಈ ರಿಜಿಸ್ಟರ್ ಅಲ್ಲಿ ಎಲ್ಲರ ಎಂಟ್ರಿನೂ ಮಾಡಿದ್ದಾರೆ ಬರೀ ರಾಜಗೋಪಾಲ್ ಅವರದ್ದು ಬೇರೆ ಕಡೆ ಬರೆದಿರ್ತಾರ ಅಂಥದ್ದೇನು ಸ್ಪೆಷಲ್ ಕೇಸ್ ಅವ್ರದ್ದು ನೀವು ಡೆಡ್ ಬಾಡಿ ತಗೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿ ಅಂತ ಗಲಾಟೆ ಮಾಡಿದ್ದೇ ಸ್ಪೆಷಲ್ ಎಸ್ ಪಿ ಸಾಹೇಬ್ರೇ ನೀವು ಹೇಳೋದ್ರಲ್ಲಿ ನಂಬುವಂಥದ್ದು ಏನಾದರೂ ಒಂದು ವಿಷಯ ಆದರೂ ಇದೆಯಾ 30,000 ರೂಪಾಯಿ ಕಟ್ಟಬೇಕು ಅಂತ ರಿಸೆಪ್ಷನಿಸ್ಟು ಚೀಟಿಲಿ ಬರ್ಕೊಟ್ರು ಅಂತ ಹೇಳಿದ್ರಿ ಹೌದು ನ್ಯೂರೋಸರ್ಜನ್ ಖರ್ಚು ಅನಸ್ಥೆಶಿಸ್ ಫೀಸು ಸ್ಕ್ಯಾನಿಂಗು ಅಂತೆಲ್ಲ ಬರೆದು 30,000 ರೂಪಾಯಿ ಅಡ್ವಾನ್ಸ್ ಕೊಡಿ ಅಂತ ಬರೆದಿದ್ರು ಹಾಗೆ ಬರ್ಕೊಟ್ರು ಅಂತ ಹೇಳಲಾದ ಚೀಟಿನ ವಾರಿಧಿಯವರು ಅವರ ಎವಿಡೆನ್ಸ್ ಟೈಮಲ್ಲಿ ಅವರ ಪರ್ಸಿಂದ ತೆಗೆದು ತೋರಿಸಿದ್ರು ಆ ಚೀಟಿ ಕೊಡ್ರಿ ನೋಡಿ ಎಸ್ ಪಿ ಸಾಹೇಬ್ರೇ 30,000 ರೂಪಾಯಿ ಅಡ್ವಾನ್ಸ್ ಕೇಳಿದ್ರು ಅಂತ ಹೇಳಿದ್ರಲ್ಲ ಆ ರಿಸೆಪ್ಷನಿಸ್ಟ್ ಬರ್ಕೊಟ್ಟ ಚೀಟಿ ಇದು ಇದರಲ್ಲಿ ಎಲ್ಲಾದರೂ ಕೃಷ್ಣ ಭಿಂಗ ಹಾಸ್ಪಿಟಲ್ ಹೆಸರು ಇದೆಯಾ ಬರೀ ಖಾಲಿ ಚೀಟಿಲಿ ಬರ್ಕೊಟ್ಟಿದ್ದಾರೆ ಅವ್ರ ಅಡ್ವಾನ್ಸ್ ಕೇಳಿದ್ ನಿಜಾನೇ ಆಗಿದ್ರೆ ಅಷ್ಟು ದೊಡ್ಡ ಹಾಸ್ಪಿಟ್ಲಲ್ಲಿ ಅಡ್ವಾನ್ಸ್ ರಿಕ್ವೆಸ್ಟನ್ನ ಪ್ರಿಂಟೆಡ್ ಫಾರ್ಮಲ್ ಕೊಡ್ತಾ ಇದ್ರು ಅಲ್ವಾ ಅವ್ರು ಬೇಕು ಅಂತ ಸಿಕ್ಕಾಕೋಬಾರ್ದು ಅಂತ ಖಾಲಿ ಚೀಟಿಯಲ್ಲಿ ಬರ್ಕೊಟ್ಟಿದ್ದಾರೆ ಆಯಿತು ಇದು ಮೋಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ವಾರಿಧಿಯವರ ಇಡೀ ಕೇಸ್ ನಿಂತಿರೋದೇ ಈ ಡಾಕ್ಯುಮೆಂಟ್ ಮೇಲೆ ಇದನ್ನು ಯಾವಾಗ ಪ್ರೊಡ್ಯೂಸ್ ಮಾಡಬೇಕು ಕೇಸ್ ಫೈಲ್ ಮಾಡುವಾಗಲೇ ಪ್ರೊಡ್ಯೂಸ್ ಮಾಡಬೇಕು ಆದರೆ ವಾರಿಧಿಯವರು ಯಾವಾಗ ಪ್ರೊಡ್ಯೂಸ್ ಮಾಡ್ತಾರೆ ಅವ್ರ ಎವಿಡೆನ್ಸ್ ಟೈಮಲ್ಲಿ ಪರ್ಸಿಂದ ತೆಗೆದು ಕೊಡ್ತಾರೆ ಇದರ ಅರ್ಥ ಏನು ಈ ಡಾಕ್ಯುಮೆಂಟನ್ನು ಸೃಷ್ಟಿ ಮಾಡಿರೋದು ಅಂತ ಅಬ್ಜೆಕ್ಷನ್ ಯುವರ್ ಆನರ್ ಅಬ್ಜೆಕ್ಷನ್ ಸಸ್ಟೈನ್ಡ್ ಮಚ್ ಒಬ್ಲೈಜ್ ಯುವರ್ ಆನರ್ ಆ ಪ್ರಶ್ನೆ ಅವ್ರನ್ನೆಲ್ಲ ಕೇಳೋದು ಕಂಪ್ಲೇಂಟ್ ಇದಾರಲ್ಲ ಕೇಸ್ ಫೈಲ್ ಮಾಡಿರೋದು ವಾರಿಧಿಯವರು ವಿಟ್ನೆಸ್ ಬಾಕ್ಸಲ್ಲಿ ಇದ್ದಾಗ ಅವರು ಅವ್ರನ್ನ ಈ ಪ್ರಶ್ನೆ ಕೇಳಿ ಆಯ್ತಲ್ಲ ಈಗ ಈ ಪ್ರಶ್ನೆ ಅಲೋ ಮಾಡೋಕ್ಕಾಗಲ್ಲ ಆರ್ಗ್ಯುಮೆಂಟ್ ಟೈಮ್ನಲ್ಲಿ ಬೇಕಾದರೆ ಹೇಳಿ ಆಯಿತು ಸ್ವಾಮಿ ಈ ಚೀಟಿ ಸೃಷ್ಟಿ ಮಾಡಿರೋದು ಸೆಲ್ಫ್ ಎವಿಡೆಂಟ್ ಅದನ್ನು ಆರ್ಗ್ಯುಮೆಂಟ್ ಟೈಮ್ನಲ್ಲೇ ಹೇಳ್ತೀನಿ ಎಸ್ ಪಿ ಸಾಹೇಬ್ರೇ ನೀವು ಹೇಳ್ತಾ ಇರೋದು ಸುಳ್ಳು ಅಂತ ನಾನು ಹೇಳ್ತೀನಿ ಇಲ್ಲ ದಟ್ಸ್ ಆಲ್ ಯುವರ್ ಆನರ್ ಇರಿಯುವ ಮುಳ್ಳೆ ಎಲ್ಲಿ ಬರದೆ ನಿನ್ನಾಟ ಬೆಳಕಿನ ಕೂಸಿಗೆ ಕೆಂಡದ ಹಾಸಿಗೆ ಕಲಿಸಿದೆ ಜೀವನ ಪಾಠ